ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಹೀರೆಕಾಯಿ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನ್ರಿ. ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ, ನಮ್ಮ ಕಡೆ ಯಾವ ರೀತಿ ಮಾಡ್ತಾರಪ್ಪ ಅಂತ ತೋರಿಸ್ಕೊಡಕತ್ತೇನಿ. ಅಗದಿ ರುಚಿನೂ ಇರ್ತದೆ ರೀ, ಅಗದಿ ಸಿಂಪಲ್ ಆಗೂ ಇರ್ತೈತಿ. ಪಲ್ಯ ಸಾಂಬಾರೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ನೀವು ಆರಾಮಾಗಿ ಈ ಹೀರೆಕಾಯಿ ಚಟ್ನಿನ ಮಾಡ್ಕೋಬೋದು. ಬರ್ರಿ, ಹಾಗಾದ್ರೆ ಹೀರೆಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನನ್ನ ಚಾನೆಲ್ನ ಮೊದಲನೇ ಸಲ ಏನಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪ್ತಾವೆ, ಜೊತೆಗೆ ನನ್ನ ಯಾವುದೇ ಹೊಸ ಅಡುಗೆಯನ್ನು ನೀವು ತಕ್ಷಣ ನೋಡ್ಬೋದು. ಬರ್ರಿ, ಹಾಗಾದ್ರೆ ತಡ ಮಾಡೋದು ಬೇಡ, ಹೀರೆಕಾಯಿ ಚಟ್ನಿ ಹೆಂಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದು. ನಾನಿಲ್ಲೇ ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿನ ಚೆಂದಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೇನಿ. ನೀವು ಯಾವುದಾದ್ರೂ ಶೇಪ್ ಒಳಗೆ ಕಟ್ ಮಾಡ್ಕೋಬೋದು. ಸ್ವಲ್ಪ ಶೇಂಗಾ ಬೇಕು ರೀ, ಒಂದು 5 ಎಸಳಷ್ಟು ಬೆಳ್ಳುಳ್ಳಿ ಬೇಕು, ಹಂಗೆ ಸ್ವಲ್ಪ ಹುಣಸೆಹಣ್ಣು, ಒಂದು 5 ಹಸಿಮೆಣಸಿನ್ಕಾಯಿ, ಅದಾದಮೇಲೆ 1 ಎಸಳಷ್ಟು ಕರಿಬೇವು ಬೇಕು ರೀ, ಒಂದು 1/2 ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ. ಹಂಗೆ 1/2 ಚಮಚದಷ್ಟು ಅರಿಶಿನ, 1/2 ಚಮಚ ಸಕ್ಕರೆ, ಸ್ವಲ್ಪ ಎಣ್ಣೆ ಬೇಕು ರೀ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡತ್ರಿ. ಈಗ ನೆಕ್ಸ್ಟು ಹೀರೆಕಾಯಿ ಚಟ್ನಿ ಹೆಂಗೆ ಮಾಡೋದು ನೋಡೋಣ್ರಿ. ನೋಡ್ರಿ, ಈಗ ಒಂದು ಕಡಾಯಿಗೆ ನಾನು ಹೆಂಚ್ಕೊಂಡಿರೋ ಹೀರೆಕಾಯಿ ಮತ್ತು ಹುರ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೊಳಕತ್ತೇನೆ ರೀ. ಹೀರೆಕಾಯಿ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಲೈಟಾಗಿ ಹುರ್ಕೋಬೇಕಾಗ್ತದ್ರಿ. ಈಗ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ, ಇದಾದಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತ ಹೋಗಬೇಕು. ಈಗ 1/2 ಚಮಚ ಜೀರಿಗೆ, 1 ಎಸಳು ಕರಿಬೇವು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋರಿ. ಅದಾದಮೇಲೆ 1 ಸಣ್ಣ ಸೈಜ್ ಉಳ್ಳಾಗಡ್ಡಿ, 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು 1-5 ನಿಮಿಷ ಚೆಂದಾಗಿ ಹುರ್ಕೋಬೇಕ್ರಿ. ಹೀರೆಕಾಯಿ ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗೋವರೆಗೂ. ಎಳೆ ಹೀರೆಕಾಯಿ ಇದ್ರಂತೂ ಅಗದಿ ಟೇಸ್ಟ್ ಆಗ್ತೈತೆ ಅಂತ ಹೇಳ್ಬೋದು ರೀ. ಹೀರೆಕಾಯಿ ಚಟ್ನಿ ಏನು ಭಾಳ ಹೊತ್ತು ತೊಗೊಳಂಗಿಲ್ಲ ಟೈಮು. 1-2 ಥರ ಪಲ್ಯ ಮತ್ತು ಈ ಹೀರೆಕಾಯಿ ಚಟ್ನಿ ಇದ್ಬಿಟ್ರಂತೂ ಜೋಳದ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಕೆಲವೊಂದು ಸಾರಿ ನಿಮ್ಗೆ ಅರ್ಜೆಂಟ್ ಒಳಗೆ ಪಲ್ಯ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಸಾರು ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ, ಅಂಥ ಟೈಮ್ದಾಗ ನೀವು ಚಟ್ನಿ ಅಷ್ಟು ಮಾಡಿಬಿಟ್ರೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ ರೀ. 5 ನಿಮಿಷ ಹೀರೆಕಾಯಿನ ಮೀಡಿಯಮ್ ಉರಿ ಒಳಗೆ ಇಷ್ಟು ಹುರ್ಕೊಂಡ್ರೆ ಸಾಕು ರೀ, ಹೀರೆಕಾಯಿ ಬೇಗನೆ ಸಾಫ್ಟ್ ಆಗಿಬಿಡ್ತೈತಿ, ಈಗ ತಣ್ಣಗಾಗಿ ಬಿಡತ್ತದೆ ರೀ. ಅದಾದಮೇಲೆ ನೆಕ್ಸ್ಟು ಶೇಂಗಾನು ಕೂಡ ಹುರ್ಕೊಳತ್ತೈತಿ ರೀ, ಲೈಟಾಗಿ ಹುರ್ಕೋಬೇಕು. ಮೇಲ್ಗಡೆ ಸಿಪ್ಪೆ ಇಳ್ತಾವಲ್ಲ ಅಷ್ಟು ಎದ್ರೆ ಸಾಕು ರೀ, ಪರ್ಫೆಕ್ಟಾಗಿ ಹುರ್ಕೊಂಡಂಗೆ. ಶೇಂಗಾನ ಹುರ್ಕೊಳ್ಳೋದನ್ನು ಹಾಕಿದರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ, ಸೊ ಹಾಗಾಗಿ ಸ್ವಲ್ಪ ಹುರ್ಕೋಬೇಕಾಗ್ತತಿ. ನೋಡ್ರಿಗ ಇಷ್ಟು ಹುರ್ಕೊಂಡಾಗೈತಿ ಶೇಂಗಾನ, ಈಗ ಶೇಂಗಾ ಕೂಡ ತಣ್ಣಗಾಗಬೇಕ್ರಿ. ಈಗ 1-10 ನಿಮಿಷ ಆದಮೇಲೆ ಹೀರೆಕಾಯಿ ಕೂಡ ಎಲ್ಲ ತಣ್ಣಗಾಗಿತ್ತು ರೀ, ಹೀರೆಕಾಯಿ ಒಗ್ಗರಣೆ, ನೆಕ್ಸ್ಟು ಶೇಂಗಾ ಕೂಡ ತಣ್ಣಗಾಗಿತ್ತು, ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತತಿ. ಈಗ ಸಕ್ಕರೆ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಇದನ್ನೆಲ್ಲ ಸೇರಿಸಿ ನೀರು ಹಾಕ್ದನ್ನು ಚೆನ್ನಾಗಿ ರುಬ್ಕೋಬೇಕಾಗ್ತದ್ರಿ ನುಣ್ಣಗೆ. ಹೀರೆಕಾಯಿ ಚಟ್ನಿ ಯಾವ ರೀತಿ ಬಂದತ್ತೆ ಅಂತ ನಾನು ನಿಮಗೀಗ ತೋರಿಸತ್ತೇನೆ ನೋಡಿರಿ. ಈ ರೀತಿ ರುಬ್ಕೊಂಡೇನಿ, ಫುಲ್ ಚೆನ್ನಾಗಿ ನುಣ್ಣಗೆ ಪೇಸ್ಟಾಗಿ ರುಬ್ಕೋಬೇಕ್ರಿ. ಒಳ್ಳೆ ಘಮ ಕೂಡ ಬರತ್ತಿತ್ತು ಹೀರೆಕಾಯಿ ಚಟ್ನಿ. ಇದನ್ನು ನಾನು ಒಂದು ಬೌಲಿಗೆ ತೆಗೆಯತ್ತೇನೆ. ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹುರಿದು ರುಬ್ಬಿರೋದ್ರಿಂದ 1-2 ದಿವಸ ಫ್ರಿಜ್ಜೊಳಗೆ ಇಟ್ಕೊಂಡು ತಿನ್ಬೋದ್ರಿ, ಏನು ಬೇಕು ಕೆಡಂಗಿಲ್ಲ, ಹುಣಸೆಹಣ್ಣು ಸೇರಿಸಿರೋದ್ರಿಂದ ಹುಳಿ ಇರ್ತೈತಲ್ಲ ಹಂಗಾಗಿ. ಸೊ ನೋಡಿರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಹೀರೆಕಾಯಿ ಚಟ್ನಿ ಒಳ್ಳೆ ಘಮ ಬರತ್ತಿತ್ತು, ರೆಡಿ ಆಗೈತಿ. ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ. ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ನೀವು ಕೂಡ ಇದೇ ರೀತಿ ಮಾಡಿ ನೋಡಿರಿ, ಅಗ್ದಿ ರುಚಿ ಇರ್ತೈತಿ, ಅಗ್ದಿ ಸಿಂಪಲ್ಲೂ ಐತಿ. ಹಂಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ಅಡುಗೆ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ರಿ.